ಭಾಗ್ಯ. ರಾಜ್ಯದಲ್ಲಿ ಒಂದಲ್ಲ ಒಂದು ದಿನ ದಲಿತ ಸಮುದಾಯದವರು ಸಿಎಂ ಆಗಲೇಬೇಕು, ಹಾಗೆ ಆಗುತ್ತಾರೆ. ಈ ಕುರಿತು ಯಾರಿಗೂ ಸಂಶಯ ಬೇಡ ಎಂದು ರಾಜ್ಯದಲ್ಲಿ ದಲಿತ ಸಿಎಂ ಆಗುವ ವಿಚಾರವಾಗಿ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಹೇಳಿಕೆ ನೀಡಿದರು. ಹೌದು, ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತರ ಎಲ್ಲ ಸಮುದಾಯದವರಿಗೂ ಸಿಎಂ ಆಗುವ ಅವಕಾಶ ಸಿಕ್ಕಿದೆ. ಕೇವಲ 1-2% ಇರುವಷ್ಟು ಸಮುದಾಯದವರು ಸಿಎಂ ಆಗಿದ್ದಾರೆ. ಆದರೆ ರಾಜ್ಯದಲ್ಲಿ 23% ಸಮುದಾಯ ಇರುವ ದಲಿತರು ಯಾಕೆ ಆಗಬಾರದು ಎಂದು ಪ್ರಶ್ನಿಸಿದರು. ಇನ್ನು ಎಡಬಲ ಹಿಂದೆ ಮುಂದೆ ಎಂದು ಮಾತನಾಡಿ ಮಜಾ ಮಾಡುತ್ತಿದ್ದೀರಿ. ನಮ್ಮಲ್ಲಿ ಎಡಬಲ ಎಂದು ಭೇದವಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಎಲ್ಲ ಸಮುದಾಯದವರಂತೆ ದಲಿತರಿಗೂ ಸ್ಥಾನಮಾನ ಸಿಗಬೇಕು ಎನ್ನುವುದು ಬಸವಣ್ಣನವರ ಕನಸಾಗಿತ್ತು ಎಂದರು. ಸಿಎಂ ಖಂಡಿತ ಈ ರಾಜ್ಯದಲ್ಲಿ ಒಂದು ದಿನ ಒಂದಿನ ಆಗ್ತದೆ, ಅದ್ರ ಬಗ್ಗೆ ಏನು ಯಾರು ಮನಸ್ಸಿನಾಗ ಇಟ್ಕೋಬೇಡ್ರಿ. ಖಂಡಿತ ಅದು ಆಗಿಲ್ಲ ಅಂದ್ರೆ ಬಿಡೋದಿಲ್ಲ, ಅಷ್ಟು ಸರಳ ಅಲ್ಲ ಅದು. 50-70 ಬೇರೆಯವರಿಗೆ ಎಲ್ಲರಿಗೂ ಅವಕಾಶ ಸಿಕ್ಕಾದ. ಈ ರಾಜ್ಯದಲ್ಲಿ ಇರ್ತಕ್ಕಂಥ 1% ಜನರಿಗೆ ಮುಖ್ಯಮಂತ್ರಿ ಮಾಡ್ಯಾರ, 2% ಇರೋರಿಗೆ ಮುಖ್ಯಮಂತ್ರಿ ಮಾಡ್ಯಾರ, 23% ಇರ್ತಕ್ಕಂಥ ದಲಿತರಿಗೆ ನೀವು ನಮ್ಮಲ್ಲೇನೆ ಭೇದ ಭಾವ ಮಾಡಿ ರೈಟೋ ಲೆಫ್ಟೋ ಸುಡುಗಾಡ್ ಹಿಂದೋ ಮುಂದೋ ಮಾಡಿ ನೀವೆಲ್ಲ ಮಜಾ ಮಾಡ್ಲಕತ್ತೀರಿ, ಅದು ಸಹನೆ ನಮ್ಮ ಜನರಿಗೆ ಇಲ್ಲ. ಒಂದಿಲ್ಲ ಒಂದಿನ ಈ ಎಲ್ಲ ಕಮ್ಯುನಿಟಿ ನೀವು ಹೆಂಗೆ ಎಲ್ಲರೂ ಕೂಡಿ ಒಕ್ಕಟ್ಟಾಗಿರ್ತೀರೋ ಅವರು ಕೂಡ ಒಕ್ಕಟ್ಟಾಗ್ಯಾರ, ಒಕ್ಕಟ್ಟಾಗಿ ಅದಾರ. ಆದರೆ ಕೆಲವೊಂದು ಒಬ್ಬೊಬ್ಬರು ಪಾರ್ಟಿ ವಿಚಾರದಲ್ಲಿ ಮಾತಾಡ್ತಾರ, ಅದಕ್ಕೆ ಒಬ್ಬ 1-2% ಮುಖ್ಯಮಂತ್ರಿ ಆಗ್ಯಾರ, 23% ಮಂತ್ರಿ ಖಂಡಿತ ಈ ರಾಜ್ಯದಲ್ಲಿ ಒಂದು ದಿನ ಬಸವಣ್ಣವ್ರ ಕನಸದು. ನಿಮ್ಗೆ ಗೊತ್ತವಲ್ಲ ಬಸವಣ್ಣವ್ರು, ಬಸವಣ್ಣವ್ರದ್ದು ಹಿಂದಿನ ನೋಡಿರಲ್ಲ 800 ವರ್ಷದ ಕತೆ. ಇಲ್ಲಿನೂ ಕೂಡ ಒಂದಿನ ಆ ಪ್ರತಿಷ್ಠಾಪನೆ ಈ ರಾಜ್ಯದಲ್ಲಿ ಖಂಡಿತ ಆಗ್ತದೆ.